ಚಟ್ನಿ ಪುಡಿ ಎಲ್ಲ ಮನೇಲೂ ಇರಲೇಬೇಕು ಅಲ್ವಾ ದೋಸೆ ಜೊತೆ ಆಗಲಿ ಇಡ್ಲಿ ಜೊತೆ ಆಗಲಿ ಅಥವಾ ಇನ್ನೂ ಹೇಳಬೇಕು ಅಂದರೆ ಅನ್ನದ ಜೊತೆ ಆಗಲಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅಷ್ಟು ರುಚಿಯಾಗಿರುತ್ತೆ ನಮಸ್ತೆ ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಸ್ಟೈಲ್ ಚಟ್ನಿ ಪುಡಿ ಮಾಡೋದಕ್ಕೆ ಒಂದು ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ ಹತ್ತರಿಂದ ಹನ್ನೆರಡು ಒಣಮೆಣಸಿನಕಾಯಿಯನ್ನು ಚೆನ್ನಾಗಿ ಗರಿ ಆಗೋವರೆಗೆ ಹುರ್ಕೊಳ್ಬೇಕು ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ನಾನಿಲ್ಲಿ ಬಳಸಿರೋದು ಬ್ಯಾಡ್ಗೆ ಮೆಣಸಿನ್ಕಾಯಿ ಆಮೇಲೆ ಅದನ್ನು ತೆಗೆದು ಪಕ್ಕಕ್ಕಿಟ್ಟು ಅದೇ ಬಾಂಡೆನಲ್ಲಿ ಅರ್ಧ ಕಪ್ಪಷ್ಟು ಕಡಲೆಬೇಳೆನ ಹುರಿಬೇಕು ಚಟ್ನಿ ಪುಡಿಗೆ ಹುರಿಯುವಾಗ ಯಾವಾಗಲೂ ಉರಿ ಸ್ವಲ್ಪ ಕಡಿಮೆ ಇರಲಿ ಜೊತೆಗೆ ಕೈ ಬಿಡದೆ ಈ ರೀತಿ ಚೆನ್ನಾಗಿ ಹುರಿಬೇಕು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಣ್ಣ ಉರಿನಲ್ಲಿ ಕೈ ಬಿಡದೆ ಈ ರೀತಿ ಚೆನ್ನಾಗಿ ಹುರಿಯೋದು ತುಂಬ ಮುಖ್ಯ ಕಡ್ಲೆ ಬೆಳೆ ಹುರಿದಾದ್ಮೇಲೆ ಅದನ್ನ ಸಹ ತೆಗೆದು ಪಕ್ಕಿಟ್ಕೊಂಡು ಅದೇ ಬಾಣಲೆನಲ್ಲಿ ಒಂದನೇ ಮೂರು ಭಾಗ ಅಂದ್ರೆ ಈ ಕಡಲೆ ಬೆಳೆ ಎಷ್ಟು ತಗೊಂಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ತಗೊಳ್ಬೇಕು ಉದ್ದಿನ ಬೇಳೆನ ಉದ್ದಿನ ಬೇಳೆ ತಗೊಂಡು ಅದನ್ನ ಸಹ ಈ ರೀತಿ ಹೊಂಬಣ್ಣ ಬರೋವರೆಗೆ ಕೈ ಬಿಡದೆ ಚೆನ್ನಾಗಿ ಸಣ್ಣ ಊರಿನಲ್ಲಿ ಹುರಿದು ತೆಗೆದು ಪಕ್ಕಿಟ್ಕೊಂಡು ಎರಡರಿಂದ ಮೂರು ಹೆಸಳಿನ ಹೆಸರಿಳಿಂದ ತೆಗೆದಿರುವಂತಹ ಕರ್ಬೇವಿನ ಸೊಪ್ಪನ್ನು ಹಾಕಿ ಅದನ್ನು ಸಹ ಸ್ವಲ್ಪ ಗರಿಗರಿಯಾಗುವವರೆಗೆ ಹುರಿಬೇಕು ಕರ್ಬೇವಿನ ಸೊಪ್ಪು ಬೇಕಾದರೆ ನೀವು ಜಾಸ್ತಿನೂ ಹಾಕ್ಕೊಳ್ಬೋದು ಎರಡರಿಂದ ಮೂರು ಹೆಸರು ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಕರ್ಬೇವಿನ ಸೊಪ್ಪು ಗರಿಗರಿ ಆದಮೇಲೆ ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣಿನ ಚೂರುಗಳು ಒಂದು ಕಾಲು ಚಮಚದಷ್ಟು ಇಂಗು ನಾನಿಲ್ಲಿ ಶುದ್ಧ ಇಂಗು ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಒಂದು ಸಣ್ಣ ಅರ್ಧ ಶೇಂಗಾದಷ್ಟು ದೊಡ್ಡ ಹಾಕಿದ್ದೀನಿ ಸೊ ನೀವು ಪುಡಿ ಹಾಕೋದಾದರೆ ಒಂದು ಕಾಲು ಚಮಚ ಹಾಕಿ ಸಾಕು ಅದನ್ನು ಸಹ ಒಂದು ಸ್ವಲ್ಪ ಹೊತ್ತು ಹೀಗೆ ಹುರಿದು ತೆಗೆದಿಟ್ಟು ಕೊನೆಯಲ್ಲಿ ಒಂದು ಅರ್ಧ ಕಪ್ಪಷ್ಟು ಡೆಸಿಕೇಟೆಡ್ ಕೊಕೋನಟ್ಟು ಅಥವಾ ಕೊಬ್ಬರಿ ಪುಡಿ ಇರುತ್ತಲ್ಲ ಅದು ಅಥವಾ ನೀವು ಒಣ ಕೊಬ್ಬರಿ ಬಳಸ್ತೀರ ಅಂದರೆ ಅದನ್ನು ತುರಿದು ಆ ಕೊಬ್ಬರಿ ತುರಿಯನ್ನಾದರೂ ಸರಿ ಚೆನ್ನಾಗಿ ಒಂದು ಸ್ವಲ್ಪ ಗರಿ ಗರಿ ಆಗೋವರೆಗೆ ಹುರ್ಕೊಂಡು ಸ್ಟವ್ ಆಫ್ ಮಾಡಿ ಈಗಾಗಲೇ ಹುರಿದಿಟ್ಟಿರುವಂತಹ ಪದಾರ್ಥಗಳನ್ನು ಸೇರಿಸಿ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನ ಹಾಕಬೇಕು ಒಂದು ದೊಡ್ಡ ಚಮಚದಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದ್ರೆ ಸರಿಯಾಗತ್ತೆ ಸಕ್ಕರೆ ಸ್ವಲ್ಪ ಹಾಕಿ ಅದೊಂಥರ ರುಚಿ ಕೊಡುತ್ತೆ ಆಮೇಲೆ ನೋಡಿ ಹೀಗೆ ಜಸ್ಟ್ ಒಂದು ಸಲ ಕೈಯಾಡಿಸಿ ಅಲ್ಲೇ ಬಿಸಿ ಆರೋದಕ್ಕೆ ಬಿಸಿ ಬಿಸಿಯೆಲ್ಲ ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು ಒಂದು ಸಲ ಹಾಕಿ ಪುಡಿ ಮಾಡಿ ತೆಗೆದು ಪುನಃ ಒಂದು ಸಲ ಹಾಕಿ ಪುಡಿ ಮಾಡಿದರೆ ಈ ರೀತಿ ನುಣ್ಣಗೆ ಚೆನ್ನಾಗಿ ಆಗುತ್ತೆ ಘಮ ಘಮ ಒಳ್ಳೆ ರುಚಿ ಬೇರೆ ತುಂಬ ಚೆನ್ನಾಗಾಗುತ್ತೆ ಈ ಚಟ್ನಿ ಪುಡಿ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು